ಮಾಧ್ಯಮದವರಿಗೆ ಮತ್ತು ತಾಂತ್ರಿಕ ವರ್ಗದವರಿಗೆ ಇಂಥ ಅದ್ಭುತವಾದಂತಹ ಚಿತ್ರವನ್ನು ಕೊಟ್ಟಂತಹ, ಅದಕ್ಕಿಂತ ಹೆಚ್ಚಾಗಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟವರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೇನೆ. ಈಗ ತಾನೇ ಹೇಳ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ, ಹೆಣ್ಮಕ್ಳು ಬರ್ತಾ ಇದ್ದಾರೆ, ಎಲ್ಲರೂ ಕನ್ನಡಿಗರ, ಕನ್ನಡಿಗರು ಮಾತ್ರ ಇದನ್ನು ನೋಡ್ತಾ ಇದ್ದಾರ ಅಂದರೆ ನನಗಾದ ಅನುಭವ ಹೇಳ್ತೇನೆ. 15ನೇ ತಾರೀಕು ಪಿಕ್ಚರ್ ರಿಲೀಸ್ ಆಯಿತು. ಅವತ್ತಿನ ದಿನ ನನ್ನ ತಾಯಿಗೆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಹಿಪ್ ಬೋನ್ ರಿಪ್ಲೇಸ್ಮೆಂಟ್ ಆಪ್ರೇಷನ್. ಸೊ ಮಾರನೇ ದಿನ ನಾನು ಸಿನಿಪೊಲೀಸಲ್ಲಿ ಪಿಕ್ಚರ್ಗೆ ಹೋದ್ವಿ. ಅಲ್ಲಿಂದ ವಾಪಸ್ ಬಂದ ಮೇಲೆ ಒಂದು 17, 18ನೇ ತಾರೀಕಿನಿಂದ ಆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವ ಜನಗಳು ಯಾರಿದ್ದಾರೆ ಅವ್ರು ಯಾರೂ ಕನ್ನಡಿಗರಲ್ಲ, 90% ಮಲಯಾಳಿಗಳಿದ್ದಾರೆ, ತಮಿಳ್ನವರಿದ್ದಾರೆ. ಅವರು ನನ್ನನ್ನು ನೋಡೋ ದೃಷ್ಟಿನೇ ಬದ್ದಾಗೋಯ್ತು, ನನಗೆ ಕೊಟ್ಟಂತ ಟ್ರೀಟ್ಮೆಂಟೇ ಬದ್ದಾಗೋಯ್ತು. ಎಲ್ಲೇ ಹೋದರೂ, ಯಾವುದೇ ಲ್ಯಾಬ್ ಹತ್ರ ಹೋದರೂ ಕೂಡ ನನ್ನ ಕೆಲಸ ಎಲ್ಲ ಬೇಗ ಆಗೋಕ್ಕಾಯಿತು. ಆಮೇಲೆ ಆ ರೀತಿ ಅಂಡ್ ನನ್ನ ನೋಡಿದ ತಕ್ಷಣ, ಸರ್ ಏನು ಪಿಕ್ಚರ್ ಸರ್ ಅದು, ಹ್ಯಾಂಗ್ ಮಾಡಿದ್ದಾರೆ, ಎಸ್ಪೆಷಲಿ ಆ ಇಂಟರ್ವಲ್ ಬ್ಲಾಕ್ ಫೈರ್ ಸರ್ ಅದು ಅನ್ನೋ ದೃಷ್ಟಿ ಅವರು ಅವ್ರವ್ರ ಭಾಷೆಯಲ್ಲೇ ಹೇಳ್ತಾ ಇದ್ರು. ನನಗೆ ನಿಜವಾಗ್ಲೂ ಆ ಆಸ್ಪತ್ರೆಯಲ್ಲಿ ಸಂಕಟ ಪಡುವಂತ ಸಮಯದಲ್ಲೂ ಕೂಡ ಖುಷಿಯನ್ನು ತಂದುಕೊಟ್ಟಂತಹ ಪಿಕ್ಚರನ್ನು ಕೊಟ್ಟಿದ್ದೆ ಶಿವಣ್ಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಬಿಹೇವ್ ಮಾಡಿ ನಮ್ಮನ್ನು ನೋಡ್ಕೊಂಡಿದ್ದೀರಿ. ಆ್ಯಂಡ್ ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನನ್ನನ್ನು ಕರೆದು ಮಫ್ತಿ ಆದಮೇಲೆ ಇಲ್ಲಿ ಅವಕಾಶ ಕೊಟ್ಟಿದ್ದು. ಪ್ರಾಯಶಃ ಇದು ಕನ್ನಡಿಗರ ಒಬ್ಬರ ಹಬ್ಬ ಅಲ್ಲ, ಈ ಪಿಕ್ಚರು ಇಡೀ ಭಾರತದ ಹಬ್ಬ, ಇದು ಟ್ರೂ ಪ್ಯಾನ್ ಇಂಡಿಯಾ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಎಷ್ಟು ಸುಂದರವಾಗಿ ಹೇಳಿದ್ರು. ಒಬ್ಬರ ಸಂತೋಷದ ಕಣ್ಣೀರಿಗೆ ಭೈರತಿ ರಣಗಲ್ ಕಾರಣ ಆಗುತ್ತೆ. ಆ್ಯಂಡ್ ಇನ್ನೊಂದು ಕಡೆ ನೀವು ಹೇಳಿದ್ರಿ, ಒಂದು ಸಣ್ಣ ಆತಂಕ ದುಃಖದ ಕಣ್ಣೀರಿಗೂ ಕೂಡ ಸಮಾಧಾನಕರವಾಗಿ ನಮ್ಮ ಭೈರತಿ ರಣಗಲ್ಲೇ ಒಂದು ಕಾರಣ ಆಗುತ್ತೆ ಅಂತ ಹೇಳಿ. ದಟ್ಸ್ ದ ಪವರ್ ಆಫ್ ಭೈರತಿ ರಣಗಲ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ವಿಷಯವನ್ನು ನಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು.